ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ ರಾಜೇಶ್. ತರಕಾರಿಗಳು ಹಾಗೆ ಸೊಪ್ಪು ಎಲ್ಲ ದೇಹಕ್ಕೆ ತುಂಬಾ ಒಳ್ಳೆಯದು. ನಾನು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಹರಾಭರ ಕಬಾಬ್ ಅಂತ ಮಾಡ್ತಾ ಇದ್ದೀನಿ. ಬನ್ನಿ, ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಇದು ಕುದಿಯೋ ತನಕ ಬಿಸಿ ಮಾಡ್ಕೋಬೇಕು. ಇದು ಕುದಿ ಬಂದಮೇಲೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀರನ್ನು ಕುದಿಸಿ, ಹಾಗೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಹಸಿ ಬಟಾಣಿನ ಹಾಕ್ತಾ ಇದ್ದೀನಿ. ನೀವು ಫ್ರೋಸನ್ ತೊಗೊಂಡ್ರೂ ಆಗತ್ತೆ. ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಇದು ಈ ಥರ ಕುದಿಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಇದು ಬೇಗ ಕುದಿ ಬರುತ್ತೆ, ಹಾಗೆ ಸೊಪ್ಪು ಕೂಡ ಬೇಗ ಬೇಯತ್ತೆ. ನೋಡಿ, ಇದೆಲ್ಲ ಇವಾಗ ಚೆನ್ನಾಗಿ ಬೆಂದಿದೆ. ನಾನಿದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಎಲ್ಲನೂ ತೆಗಿಬೇಕು, ಕಾಳನ್ನು ಬಿಡಬಾರ್ದು. ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ತೆಗೆದು ಇಟ್ಕೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ, ಇದಕ್ಕೆ ಕೋಲ್ಡ್ ವಾಟರ್ನ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕೋಲ್ಡ್ ವಾಟರ್ ಇಲ್ಲ ಅಂತಂದರೆ ಐಸ್ ಕ್ಯೂಬ್ಸ್ ಬೇಕಿದ್ರೂ ಹಾಕ್ಬೋದು. ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ಹಾಗೆ ಹಸಿ ಬಟಾಣಿನ ಈ ಕೋಲ್ಡ್ ವಾಟರಲ್ಲಿ ಹಾಕ್ತಾ ಇದ್ದೀನಿ. ಬಿಸಿ ನೀರಲ್ಲ ಇಟ್ಟರೆ ಇದನ್ನು ಜಾಸ್ತಿ ಬೆಂದು ಬಿಡತ್ತೆ, ಅದಕ್ಕೋಸ್ಕರ ಇದನ್ನು ತಣ್ಣೀರಲ್ಲಿ ಹಾಕಬೇಕಾಗತ್ತೆ. ಹಾಕಿ ಒಂದು 5 ನಿಮಿಷ ಹಾಗೆ ಬಿಡಿ. ಅದಾದಮೇಲೆ ಇದನ್ನು ನೀರನ್ನೆಲ್ಲ ತೆಗೆದು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನೀರಿದ್ದರೆ ಇದು ಚೆನ್ನಾಗಾಗಲ್ಲ. ನೋಡಿ, ಈ ಥರ ಹಿಂಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ, ನೀರಿದ್ರೆ ತುಂಬ ಜಾಸ್ತಿ ಟೈಮ್ ಬೇಕಾಗುತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ನೀರನ್ನೆಲ್ಲ ತೆಗೆದು ಎಲ್ಲನೂ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆಗಬೇಕು, ಇಲ್ಲಾಂತಂದರೆ ಸ್ವಲ್ಪ ತರಿ ತರಿಯಾಗಿದ್ರೂ ನಡೆಯುತ್ತೆ. ನೀರನ್ನು ಮಾತ್ರ ಆ್ಯಡ್ ಮಾಡಬೇಡಿ. ನೋಡಿ, ಈ ಥರ ಆಗಬೇಕು. ನಾನಿಲ್ಲಿ ಚಾಪಿಂಗ್ ಬೋರ್ಡ್ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕ್ಯಾಬೇಜ್ನ ತೊಗೊಳ್ತಾ ಇದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಗ್ರೇಟ್ ಮಾಡ್ಕೊಂಡ್ರೂ ಆಗತ್ತೆ. ಚಿಕ್ಕದಾಗಿರೋದ್ರಲ್ಲಿ ತುರ್ಕೊಳ್ಳಿ, ಬೇಕಿದ್ರೆ ತೊಂದರೆ ಏನೂ ಇಲ್ಲ. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ, ಇದನ್ನು ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿರುವಂಥ ಕ್ಯಾರೆಟ್ನ ತೊಗೊಳ್ಳಿ, ತುಂಬ ದೊಡ್ಡದಾಗಿ ತೊಗೊಂಡ್ರೆ ಅರ್ಧ ಮಾತ್ರ ಸಾಕಾಗತ್ತೆ. ಹಾಗೆ ಒಂದು ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ, ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಖಾರ ಆದರೆ ಚೆನ್ನಾಗಾಗಲ್ಲ, ಅದಕ್ಕೋಸ್ಕರ ಜಾಸ್ತಿ ಹಸಿಮೆಣಸಿನಕಾಯಿನ ತೊಗೋಬೇಡಿ. ನೋಡಿ, ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಬೇಡಿ, ಫ್ರೆಶ್ ಶುಂಠಿ ಮತ್ತು ಬೆಳ್ಳುಳ್ಳಿನೇ ತೊಗೊಳ್ಳಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ನಾನಿಲ್ಲಿ ಶುಂಠಿನ ತೊಗೊಂಡಿದ್ದೀನಿ, ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಾಯ್ತು. ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ, ಇದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಚಮಚದಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆಗಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಇದನ್ನು ಹಾಕ್ತಾ ಇದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸನ್ನು ಸೇರಿಸಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಹಾಗೆ ಕಟ್ ಮಾಡ್ಕೊಂಡಿರೋಂಥ ಕ್ಯಾಬೇಜ್ ಮತ್ತು ತುರ್ಕೊಂಡಿರೋಂಥ ಕ್ಯಾರೆಟ್ನು ಕೂಡ ಸೇರಿಸಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿಯಲ್ಲಿ ಇರುವಂಥ ನೀರಿನಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲಾನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊಪ್ಪು ಮತ್ತು ಕಾಳನ್ನು ಹಾಕಿ ರುಬ್ಬಿ ಇಟ್ಕೊಂಡಿದ್ವಲ್ವ, ಅದನ್ನು ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತೆಳುವಾಗಿದೆ ಅಲ್ಲ, ಇದೆಲ್ಲ ಗಟ್ಟಿ ಆಗಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇಷ್ಟು ಗಟ್ಟಿ ಆಗಬೇಕು. ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ.
ಹಾಗೆ ನಾನು ಇಲ್ಲಿ ಒಂದು ಪಾತ್ರೆನ ತಗೊಂಡಿದ್ದೀನಿ. ಈಗ ಅಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತ ಮಸಾಲಾನ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನ ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು. ಇದಕ್ಕೆ ಒಂದು ಆಲೂಗಡ್ಡೆನ ತುರಿದು ಹಾಕ್ತಾ ಇದ್ದೀನಿ. ಬೇಯಿಸಿ ಇಟ್ಕೊಂಡಿರುವಂತ ಆಲೂಗಡ್ಡೆ, ಚಿಕ್ಕದಾಗಿರುವಂತ ಆಲೂಗಡ್ಡೆ ಆದ್ರೆ ಸಾಕಾಗತ್ತೆ. ಹಾಗೆ ಒಂದ್ ಸ್ವಲ್ಪ ನಾನಿಲ್ಲಿ ಪನ್ನೀರ್ನು ಕೂಡ ತುರಿದು ಹಾಕ್ತಾ ಇದ್ದೀನಿ. ಇದು ಆಪ್ಷನ್ ಅಲ್ಲಿ ನಿಮ್ಗೆ ಬೇಕು ಅನ್ಸಿದ್ರೆ ಹಾಕಿ. ಹಾಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಉಪ್ಪನ್ನ ಹಾಕ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿನ ಹಾಕಿದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ. ಕಾಲ್ ಚಮಚದಷ್ಟು ಗರಂ ಮಸಾಲ ಹಾಕಿದ್ದೀನಿ. ಹಾಗೆ ಕಾಲ್ ಚಮಚದಷ್ಟು ಆಮ್ಚೂರ್ ಪೌಡರ್ನ ಹಾಕಿದ್ದೀನಿ. ಇದೆಲ್ಲಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತರಕಾರಿಯಲ್ಲಿ ಸ್ವಲ್ಪ ನೀರಿದ್ರೆ ಇದು ಗಟ್ಟಿಯಾಗಿ ಕಲಸೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ನೀರೆಲ್ಲ ಹೋಗೋ ತನಕ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದಿಷ್ಟು ಗಟ್ಟಿಯಾಗಿದೆ ಅಲ್ವಾ, ಈ ತರ ಆಗ್ಬೇಕು. ಇಷ್ಟು ಆದ್ಮೇಲೆ ನಾನಿಲ್ಲಿ 3 ಚಮಚದಷ್ಟು ಬ್ರೆಡ್ ಕ್ರಮ್ಸ್ನ ಹಾಕ್ತಾ ಇದ್ದೀನಿ. ಇನ್ನು ಜಾಸ್ತಿ ಬೇಕು ಅನ್ಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಎಲ್ಲಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ 2 ಚಮಚದಷ್ಟು ನಾನಿಲ್ಲಿ ಕಾರ್ನ್ ಫ್ಲೋರ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅಂಟು ಬರುತ್ತೆ, ಅದಕ್ಕೋಸ್ಕರ ಕಾರ್ನ್ ಫ್ಲೋರ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ರೆಸಿಪಿ ಚೆನ್ನಾಗಾಗಿದೆಯೋ ಇಲ್ವೋ ಅಂತ. ನೋಡಿ, ಇಷ್ಟು ಗಟ್ಟಿಯಾಗಿ ಇರಬೇಕು. ಇದನ್ನು ಕಲಸಿದ ಕೂಡಲೇ ಮಾಡ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿನ ತಗೊಂಡಿದ್ದೀನಿ. ನೋಡಿ, ಚಿಕ್ಕ ಚಿಕ್ಕದಾಗಿ ನಾನಿಲ್ಲಿ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡದಾಗಿ ಮಾಡ್ಕೋಬೇಡಿ. ಇಷ್ಟು ಉಂಡೆಗಳನ್ನು ಕಟ್ ಆದಮೇಲೆ ಇದನ್ನು ಸ್ವಲ್ಪ ತಟ್ಕೊಳ್ತೀನಿ. ಇದ್ರ ಮೇಲ್ಗಡೆಯಿಂದ ನಾನಿಲ್ಲಿ ಗೋಡಂಬಿನ ಇಡ್ತಾ ಇದ್ದೀನಿ. ಹರಬರ ಕಬಾಬ್ಗೆ ಈ ಥರ ಗೋಡಂಬಿ ಇಟ್ಟರೆ ಚೆನ್ನಾಗಾಗತ್ತೆ, ಹಾಗೆ ಇಡ್ತಾರೆ ಕೂಡ. ನೋಡಿ, ಎಲ್ಲಾನು ಈ ಥರ ಮಾಡ್ಕೊಂಡು ಆಗಿದೆ. ತುಂಬ ದಪ್ಪ ಇದ್ರೂ ಚೆನ್ನಾಗಾಗಲ್ಲ. ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಎಣ್ಣೆ ಕಾದ್ಮೇಲೆ ಮಾಡ್ಕೊಂಡಿರೋಂಥ ಹರಬರ ಕಬಾಬ್ನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ಹೊತ್ತನಕ ಎಣ್ಣೆಲಿ ಇಡಬಾರ್ದು, ಯಾಕಂದರೆ ಎಲ್ಲನೂ ಬೆಂದಿದೆ ಅಲ್ವಾ. ಮೇಲ್ಗಡೆಯಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಶ್ಯಾಲೋ ಫ್ರೈ ಕೂಡ ಮಾಡ್ಕೋಬೋದು. ಶ್ಯಾಲೋ ಫ್ರೈ ಮಾಡಿದ್ರೂ ಚೆನ್ನಾಗಾಗತ್ತೆ. ನೋಡಿ, ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತ ಗೊತ್ತಾಗತ್ತೆ. ಅಲ್ಲಿ ತನಕ ಇದನ್ನು ಎಣ್ಣೆಲಿ ಇಡಿ, ಅದಾದಮೇಲೆ ತೆಗಿಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ರುಚಿ ರುಚಿಯಾಗಿರೋಂಥ ಹರಬರ ಕಬಾಬ್ ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.